हाय हेलो फ्रेंड्स एल्लरिगू कूड़ा नमस्ते एल्लरिगू कूड़ा मे 23 2023 ರ ಪ್ರಚಲಿತ ಘಟನೆಗಳಿಗೆ ನಿಮಗೆ ಸ್ವಾಗತವನ್ನ ಕೊರ್ತಾ ಈಗಾಗಲೇ ನಮ್ಮ ಒಂದು ಚಾನೆಲ್ ಅಲ್ಲಿ ಪ್ರತಿದಿನ ಪ್ರಚಲಿತ ಘಟನೆಗಳು ಬರ್ತಾ ಇದ್ದವೆ ಎಲ್ಲ ವಿದ್ಯಾರ್ಥಿಗಳು ಅಥವಾ ಸ್ಪರ್ಧಾ ಮಿತ್ರರು ಅದನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಸದುಪಯೋಗ ಕೂಡ ಪಡಿಸ್ಕೊಳ್ತಾ ಇದ್ದೀರಾ ಆದರೆ ಇಲ್ಲಿ ಯಾರು ಕೂಡ ಶೇರ್ ಮಾಡ್ತಾ ಇಲ್ಲ ಪ್ಲೀಸ್ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಅದನ್ನ ಶೇರ್ ಮಾಡಬೇಕಾಗಿರುತ್ತದೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಪ್ರತಿದಿನ ನಮ್ಮ ಒಂದು ಚಾನೆಲ್ ಅಲ್ಲಿ ಯಾವ ರೀತಿ ಕ್ಲಾಸಸ್ ಗಳು ಶುರುವಾಗ್ತಾ ಹೋಗ್ತವೆ ಅದನ್ನ ತಿಳ್ಕೊಂಡ್ಬಿಡೋಣ ಬನ್ನಿ ಈಗ ಮೊದಲನೇದಾಗಿ ನಮ್ಮ ಒಂದು ಚಾನೆಲ್ ನಿಮಗೆ ಪ್ರತಿದಿನವಾಗಿ ಎಕ್ಸಾಮ್ ಇನ್ ಕನ್ನಡ ಪ್ರಚಲಿತ ಘಟನೆಗಳಲ್ಲಿ ಎಕ್ಸಾಮ್ ಇನ್ ಕನ್ನಡ ಪ್ರಚಲಿತ ಘಟನೆಗಳಲ್ಲಿ ನಿಮಗೆ ಪ್ರಥಮವಾಗಿ ಪ್ರಪ್ರಥಮವಾಗಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಗಳು ಸಿಗ್ತವೆ ಒನ್ ಲೈನರ್ ಅಂತ ಅಂದ್ರೆ ಒಂದು ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತರ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಪ್ರಶ್ನೆ ಉತ್ತರ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಆಗಿರ್ತವೆ ಅದಾದ ಬಳಿಕ ನಿಮಗೆ ಪ್ರಚಲಿತವಾಗಿರತಕ್ಕಂತ ಒಂದು ಬಹು ಆಯ್ಕೆ ಪ್ರಶ್ನೆಗಳು ಇರುತ್ತವೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಗಳು ಅಂತ ಒಂದು ಪ್ರಶ್ನೆ ಅದಕ್ಕೆ ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತೇವೆ ಸರಿಯಾದ ಉತ್ತರವನ್ನು ಆಯ್ಕೆಯನ್ನು ಮಾಡಬೇಕಾಗಿರುತ್ತದೆ ಅವೆಲ್ಲವೂ ಕೂಡ ರೀಸೆಂಟ್ ಆಗಿ ಅಪ್ಡೇಟ್ ಅಲ್ಲಿ ಇರತಕ್ಕಂತ ಒಂದು ಪ್ರಚಲಿತ ಘಟನೆಗಳ ಒಂದು ಪ್ರಶ್ನೆಗಳನ್ನು ನಾ ಫ್ರೇಮ್ ಮಾಡಿ ಕೊಟ್ಟಿರತಕ್ಕಂತದ್ದು ಅದರ ಜೊತೆಗೆ ನಿಮಗೆ ಕೊನೆಯದಾಗಿ ಒಂದು ಕ್ವಿಜ್ ಪ್ರಶ್ನೆಗಳನ್ನು ಕೊಡ್ತೇವೆ ಕ್ವಿಜ್ ಪ್ರಶ್ನೆಗಳು 5 ರಿಂದ 10 ಪ್ರಶ್ನೆಗಳು ಇರ್ತವೆ ಎಲ್ಲರೂ ಕೂಡ ನೀವೇ ಅದಕ್ಕೆ ಆನ್ಸರ್ ಅನ್ನು ಮಾಡಬೇಕಾಗಿರುತ್ತದೆ ಅದನ್ನು ಕೂಡ ನಿಮಗೆ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಆನ್ಸರ್ ಅನ್ನು ಮಾಡ್ತೀರಾ ಅದಾದ ಬಳಿಕ ಇಲ್ಲಿ ನಾಲ್ಕನೇದಾಗಿ ಪ್ರಚಲಿತವಾಗಿರತಕ್ಕಂತ ಒಂದು ಪೇಪರ್ ಕಟಿಂಗ್ಸ್ ಗಳು ಇರ್ತವೆ ಪೇಪರ್ ಕಟಿಂಗ್ಸ್ ಗಳು ಹೇಗಪ್ಪ ಅಂತ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಇರತಕ್ಕಂತ ಒಂದು ಏನು ಪ್ರಜಾವಾಣಿ ಪೇಪರ್ ಆಗಿರಬಹುದು ವಿಜಯವಾಣಿ ಪೇಪರ್ ಆಗಿರಬಹುದು ಬೇರೆ ಬೇರೆ ಈ ರೀಸೆಂಟ್ ಅಲ್ಲಿ ಅಪ್ಡೇಟ್ ಅಲ್ಲಿ ಇರತಕ್ಕಂತ ಒಂದು ಇಂಪಾರ್ಟೆಂಟ್ ಪೇಪರ್ ಆಗಿರಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಏನಿರ್ತವೆ ಅದನ್ನ ನಿಮಗೆ ಕನ್ಸೈಸ್ ರೂಪದಲ್ಲಿ ಒಂದೇ ಕಡೆ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ ಅದರ ಪ್ರಚಲಿತವಾಗಿರತಕ್ಕಂತ ಒಂದು ಪೇಪರ್ ಕಟಿಂಗ್ ರೂಪದಲ್ಲಿ ಕೊಡ್ತೇವೆ ಅದಾದ ಬಳಿಕ ಇಲ್ಲಿ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಒಂದು ಮ್ಯಾಪ್ ಪ್ರಶ್ನೆ ಇರ್ತದೆ ಮ್ಯಾಪ್ ಪ್ರಶ್ನೆ ಹೇಗಪ್ಪ ಅಂತಂದ್ರೆ ಒಂದು ಏಷ್ಯಾ ಆಗಿರಬಹುದು ಯುರೋಪ್ ಆಗಿರಬಹುದು ಬೇರೆ ಬೇರೆ ಯಾವುದಾದ್ರೂ ಒಂದು ಮ್ಯಾಪ್ ಅನ್ನು ತಂದಿರ್ತೇವೆ ಆ ಒಂದು ಮ್ಯಾಪ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಿರ್ತದೆ ಏನು ಮ್ಯಾಪ್ನಲ್ಲಿ ಇರತಕ್ಕಂತ ಒಂದು ಪ್ಲೇಸ್ ಅನ್ನು ಹೇಳ್ತೇವೆ ಅದಕ್ಕೆ ನೀವು ಎಲ್ಲಿದೆ ಅಂತ ನೀವು ಆನ್ಸರ್ ಅನ್ನು ಮಾಡಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸುವಂತ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗಿರ್ತದೆ ಈ ರೀತಿಯಾಗಿ ಕ್ಲಾಸಸ್ಗಳು ಶುರುವಾಗ್ಕೊಳ್ತಾ ಹೋಗ್ತವೆ ಹಾಗಾದ್ರೆ ಬನ್ನಿ ಈಗ ಮೊದಲನೇದಾಗಿ ನಮ್ಮ ಒಂದು ಏನು ಥಂಬ್ನೇಲ್ ಕ್ವೆಶನ್ ಇದೆ ಅದನ್ನು ಈಗ ಶುರು ಮಾಡ್ಕೊಳ್ತಾ ಬಂದ್ಬಿಡೋಣ ನೋಡಿ ಈಗ ರೀಸೆಂಟ್ ಆಗಿ ಏನಪ್ಪ ಆಗ್ತಿದೆ ಅಂತ ಅಂದ್ರೆ ರಾಜ್ಯದಲ್ಲಿ ಇಂದಿನಿಂದ 3 ಜನ ಇಲ್ಲಿ ಗಜಗಣತಿ ಅಂತ ಇದೆ ಅಂದ್ರೆ 3 ದಿನ ಗಜಗಣತಿ ನಡೀತಾ ಇದೆ ಏನಪ್ಪ ಅಂತಂದ್ರೆ ಆನೆಗಳ ಒಂದು ಗಣತಿ ಆನೆಗಳ ಗಣತಿ ಇಲ್ಲಿ ಪ್ರತಿ 5 ವರ್ಷಕ್ಕೆ ಒಮ್ಮೆ ಆನೆಗಳ ಗಣತಿ ನಡೀತದೆ ಈ ಒಂದು ಆನೆಗಳ ಗಣತಿಗೆ ಸಂಬಂಧಪಟ್ಟಂತೆ ಏನು ರೀಸೆಂಟ್ ಆಗಿ ಅಪ್ಡೇಟ್ ಅಲ್ಲಿದೆ ಈ ಒಂದು ಪೇಪರ್ ಅಲ್ಲಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ ಅನ್ನು ತಂದಿದ್ದೇನೆ ನೋಡಿ ಇಲ್ಲಿ ಪ್ರಶ್ನೆ ಏನಿದೆ ಅಂತ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂತ ಒಂದು ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಯಾಕೆ ಅಂತ ಅಂದ್ರೆ ಆನೆ ಗಣತಿ ಈಗ ನಡೀತಾ ಇದೆ ಮತ್ತೆ ಇನ್ನೊಂದು ಅಪ್ಡೇಟ್ ಬರಬಹುದು ಅಥವಾ ಆನೆ ಗಣತಿ ಆದ್ಮೇಲೆ ದೇಶದಲ್ಲಿ ಆನೆ ಗಣತಿ ಆದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ ಬರ್ತದೆ ಆದರೆ ಈಗ ಪ್ರೆಸೆಂಟ್ ಆಗಿ ಇರತಕ್ಕಂತ ಒಂದು ಹಿಂದಿನ ಒಂದು ಗಣತಿ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂತ ಒಂದು ರಾಜ್ಯ ಯಾವುದಪ್ಪ ಅಂತ ಕೇಳಿದರೆ ಇಲ್ಲಿ ನೋಡಿ ಕರ್ನಾಟಕ ಅಂತ ಇದೆ ಮಹಾರಾಷ್ಟ್ರ ಇದೆ ಮಧ್ಯಪ್ರದೇಶ ಮತ್ತು ಅಸ್ಸಾಂ ಇದೆ ಅಸ್ಸಾಂ ರೀಸೆಂಟ್ ಆಗಿ ಏನು ಗಜ ಮಹೋತ್ಸವ ನಡೀತು ಏನಪ್ಪ ಅಂತಂದ್ರೆ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನ ಶುರು ಮಾಡಿ 30 ವರ್ಷ ಆಗಿತ್ತು ಅದಕ್ಕಾಗಿ ಗಜ ಮಹೋತ್ಸವ ಅಸ್ಸಾಂನಲ್ಲಿ ನಡೀತು ಅಸ್ಸಾಂನ ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೀತು ಅಲ್ಲಿ ಯಾರಪ್ಪ ಉದ್ಘಾಟನೆ ಮಾಡಿದ್ರು ಅಂತ ದ್ರೌಪದಿ ಮುರ್ಮು ಮೇಡಮ್ ಅವರು ಉದ್ಘಾಟನೆ ಮಾಡಿಕೊಟ್ಟಿದ್ರು ಆದರೆ ಇಲ್ಲಿ ಅಸ್ಸಾಂನಲ್ಲಿ ಏನು ಆ ಒಂದು ಗಜ ಉತ್ಸವ ನಡೆದಿದೆ ಅಂತ ಅಲ್ಲಿ ಅಸ್ಸಾಂನಲ್ಲಿ ಹೆಚ್ಚು ಆನೆಗಳು ಇದೆ ಅಂತ ಅಲ್ಲ ನಮ್ಮ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳು ಇರತಕ್ಕಂಥದ್ದು ಆದರೆ ಇಲ್ಲಿ ಕರ್ನಾಟಕದಲ್ಲಿ ಮಾಡೋದಕ್ಕೆ ಆಗೋಲ್ಲ ಅಂತ ಇಲ್ಲಿ ಅಸ್ಸಾಂನಲ್ಲಿ ಮಾಡಿದ್ರು ಅಸ್ಸಾಂನ ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಯಾಕಂತಂದ್ರೆ ಆ ಟೈಮ್ನಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಪ್ರಾಜೆಕ್ಟ್ ಟೈಗರ್ಗೆ ಸಂಬಂಧಪಟ್ಟಂತೆ ಅಂದರೆ ಹುಲಿ ಯೋಜನೆಗೆ ಸಂಬಂಧಪಟ್ಟಂತೆ 50 ವರ್ಷ ದಾಟಿತ್ತು ಅದಕ್ಕೆ ಇಲ್ಲಿ ಹುಲಿ ಗಣತಿಯನ್ನು ಶುರು ಮಾಡಿದ್ರು ಹುಲಿಯಲ್ಲಿ ಈಗ ಟೋಟಲ್ ಆಗಿ ಕರ್ನಾಟಕ ಮೊದಲನೇ ರಾಜ್ಯ ಆಗಿರ್ತಕ್ಕಂಥದ್ದು ಪ್ರಪ್ರಥಮ ರಾಜ್ಯ ಜಾಸ್ತಿ ಹುಲಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದ್ರೆ ಕರ್ನಾಟಕ ಆನೆಗಳಿಗೂ ಕೂಡ ಇಲ್ಲಿ ಕರ್ನಾಟಕ ಜಾಸ್ತಿ ಇದೆ ಹುಲಿಗಳು ಎಷ್ಟಿದಾವೆ ಅಂತ 3167 ಹುಲಿಗಳು ಇಲ್ಲಿ ಇರತಕ್ಕಂಥ ಒಟ್ಟಾಗಿ ಹುಲಿಗಳು ನಮ್ಮ ಒಂದು ಭಾರತದಲ್ಲಿ ಇರತಕ್ಕಂಥದ್ದು ಅದರಲ್ಲಿ ಇಲ್ಲಿ ಕರ್ನಾಟಕ ಇಲ್ಲಿ ಪ್ರಥಮ ಸ್ಥಾನದಲ್ಲಿ ಇದೆ ಸೆಕೆಂಡ್ ನೋಡೋದಾದ್ರೆ ಮಧ್ಯಪ್ರದೇಶ ಇರತಕ್ಕಂಥದ್ದು ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗಿರ್ತದೆ ಹಾಗಾದ್ರೆ ಬನ್ನಿ ಈಗ ಇವತ್ತಿನ ಒಂದು ಏನು ಇವತ್ತಿನ ಒಂದು ಏನು ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ ಒಂದೊಂದಾಗಿ ಈಗ ಕ್ಲಾಸಸ್ಗಳನ್ನು ಶುರು ಮಾಡ್ಕೊಳ್ತಾ ಹೋಗ್ಬಿಡೋಣ ಬನ್ನಿ ಈಗ ನೋಡಿ ಇಲ್ಲಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇವತ್ತಿನ ಒನ್ ಲೈನರ್ ಏನಿದಾವೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒನ್ ಲೈನರ್ ಇದಾವೆ ಇದನ್ನು ಒಂದು ಕಡೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಂಡ್ಬಿಡಿ ಇಲ್ಲ ಅಂತಂದರೆ ನಮ್ಮ ಟೆಲಿಗ್ರಾಮಲ್ಲಿ ಇದನ್ನು ಮಂತ್ಲಿ ವೈಸ್ ಕೊಟ್ಟಿರ್ತೇವೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರ್ತದೆ ಇಲ್ಲಿ ನೋಡಿ ಟೆಲಿಗ್ರಾಮ್ ಲಿಂಕ್ನ ತುಂಬ ಜನ ಕೇಳ್ತಾ ಇದ್ದೀರಾ ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಎಲ್ಲರೂ ಕೂಡ ಹೋಗಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಸಕ್ಸಸ್ ಸ್ಟಾಕ್ ಜೀವನ್ ಇಲ್ಲ ಅಂತಂದರೆ ಉದ್ಯೋಗ ಜೀವನ್ ಅಂತ ಎರಡು ಟೆಲಿಗ್ರಾಮ್ ಗ್ರೂಪ್ಗಳು ಇದ್ದಾವೆ ಸಕ್ಸಸ್ ಸ್ಟಾಕ್ ಜೀವನ್ ಅಂತ ಸರ್ಚ್ ಮಾಡಿ ಇಲ್ಲ ಅಂತಂದರೆ ಉದ್ಯೋಗ ಜೀವನ್ ಅಂತ ಸರ್ಚ್ ಮಾಡಿ ಉದ್ಯೋಗ ಜೀವನ್ ಅಂತ ಸರ್ಚ್ ಮಾಡಿದ್ರಿ ಅಂತಂದರೆ ನಿಮಗೆ ಟೆಲಿಗ್ರಾಮ್ ಸಿಗುತ್ತೆ ಅಲ್ಲಿ ನಿಮಗೆ ಡೈಲಿ ಪೇಪರ್ ಕಟಿಂಗ್ಸ್ಗಳು ಸಿಗ್ತವೆ ಅಥವಾ ನಿಮಗೆ ಏನು ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳು ಸಿಗ್ತವೆ ಎಲ್ಲವೂ ಕೂಡ ನೀವು ಅಲ್ಲಿಂದ ಮಾಹಿತಿಗಳನ್ನು ಪಡ್ಕೋಬೋದಾಗಿರ್ತದೆ
ಈಗ ನೋಡೋಣ ಬನ್ನಿ ಈಗ ಮಹಾಮಸ್ತಕಾಭಿಷೇಕ ಎಷ್ಟು ವರ್ಷಗಳಿಗೆ ಒಮ್ಮೆ ನಡೆಯುತ್ತದೆ ಅಂತ ಕೇಳಿದರೆ ಮಹಾಮಸ್ತಕಾಭಿಷೇಕ ಇಲ್ಲಿ ಎಷ್ಟು ವರ್ಷಗಳಿಗೆ ಒಮ್ಮೆ ಇಲ್ಲಿ ನಡೆಯುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಮಹಾಮಸ್ತಕಾಭಿಷೇಕ ಯಾವುದಕ್ಕೆ ನಡೆಯುತ್ತೆ ಅಂತ ಅಂದ್ರೆ ಶ್ರವಣ ಬೆಳಗೊಳದ ಒಂದು ಏನು ಮೂರ್ತಿ ಇದೆ ಅದನ್ನ ಮಹಾಮಸ್ತಕಾಭಿಷೇಕ 12 ವರ್ಷಗಳಿಗೆ ಒಮ್ಮೆ ನಡೆಯತಕ್ಕಂತದ್ದು 2018 ರಂದು ನಡೆದಿತ್ತು 2018 ರಲ್ಲಿ ನಡೆದಿತ್ತು 88ನೇ ಮಹಾಮಸ್ತಕಾಭಿಷೇಕ 89ನೇ ಯಾವಾಗ ನಡೆಯುತ್ತೆ ಅಂತ ಅಂದ್ರೆ 2030 ರಲ್ಲಿ ನಡೆಯುತ್ತೆ 2030 ರಲ್ಲಿ ನಡೆಯುತ್ತೆ ಎಲ್ಲವನ್ನೂ ಕೂಡ ಅಪ್ಡೇಟ್ ಮಾಡ್ಕೊಂಡಿರಬೇಕು ಮಹಾಮಸ್ತಕಾಭಿಷೇಕದ ಒಂದು ಬಾಹುಬಲಿ ಮೂರ್ತಿ ಎಷ್ಟು ಅಡಿ ಇದೆ ಅಂತ ಅಂದ್ರೆ 57.8 ಅಡಿ ಇರತಕ್ಕಂತದ್ದು 57.8 ಅಡಿ ಇರತಕ್ಕಂತದ್ದು ಅದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗಿರುತ್ತದೆ ಓಕೆ ಇಲ್ಲಿ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಇಲ್ಲಿ ನೋಡಿ ಇಲ್ಲಿ ಪೆನಿಸಿಲಿನ್ ಅನ್ನು ಕಂಡುಹಿಡಿದವರು ಯಾರು ಅಂತ ಪೆನಿಸಿಲಿನ್ ಅನ್ನು ಇಲ್ಲಿ ಕಂಡುಹಿಡಿದವರು ಇಲ್ಲಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತವರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತಕಂತವರು 1929 ರಲ್ಲಿ 1929 ರಲ್ಲಿ ಈ ಒಂದು ಫ್ಲೆಮ್ ಏನು ಪೆನಿಸಿಲಿನ್ ಇದೆ ಅದನ್ನ ಕಂಡುಹಿಡಿದರು ಈ ಒಂದು ಪೆನಿಸಿಲಿನ್ ಇದೆ 1939 ರಲ್ಲಿ 45 ರಲ್ಲಿ ಏನು ವರ್ಲ್ಡ್ ವಾರ್ 2 ಅಥವಾ ವಿಶ್ವಯುದ್ಧ ಎರಡನೇ ವಿಶ್ವಯುದ್ಧ ಏನು ನಡೆದವು ಮಹಾಯುದ್ಧಗಳು ಆ ಎರಡನೇ ಮಹಾಯುದ್ಧ ಏನು ನಡೆಯಿತು ಅಲ್ಲಿ ಇದಕ್ಕೆ ಈ ಒಂದು ಪೆನಿಸಿಲಿನ್ ಅನ್ನು ಏನು ಗಾಯ ಆಗಿರ್ತದೆ ಅಥವಾ ಏನಾದರೂ ಸುಸ್ತಾಗಿರ್ತದೆ ಆ ಒಂದು ಏನು ಸೈನಿಕರಿಗೆ ಕೊಡೋದಕ್ಕೆ ಇದನ್ನು ಯೂಸ್ ಮಾಡಲಾಯಿತು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಅಲ್ಲೂ ಕೂಡ ಹೆಲ್ಪ್ ಮಾಡಿದ್ದು ಅದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗಿರ್ತದೆ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಈಗ ಮೂರನೇ ಪ್ರಶ್ನೆ ಬಂಗಾಳ ವಿಭಜನೆ ಆದಾಗ ಇದ್ದಂತಹ ಒಂದು ವೈಸರಾಯ್ ಯಾರು ಅಂತ ಬಂಗಾಳ ವಿಭಜನೆ ಆದಾಗ ಇದ್ದಂತಹ ಒಂದು ವೈಸರಾಯ್ ಯಾರು ಅಂತ ಕೇಳಿದರೆ ನೋಡಿ ಇಲ್ಲಿ ಲಾರ್ಡ್ ಕರ್ಜನ್ ಅಂತಕ್ಕಂಥವ್ರು ಲಾರ್ಡ್ ಕರ್ಜನ್ ಅಂತಕ್ಕಂಥವ್ರು 1905 ರ ಸಂದರ್ಭದಲ್ಲಿ ಬಂಗಾಳ ವಿಭಜನೆ ಆದಾಗ ಇಲ್ಲಿ ಇದ್ದಂತಹ ಒಂದು ವೈಸರಾಯ್ ಅಥವಾ ವೈಸರಾಯ್ ಏನಿರ್ತಿದ್ರು ಲಾರ್ಡ್ ಕರ್ಜನ್ ಅವರು ಆಗಿದ್ರು ಈ ಒಂದು ಲಾರ್ಡ್ ಕರ್ಜನ್ ಅವರು 1905 ರಲ್ಲಿ ಏನು ಬಂಗಾಳ ಇತ್ತು ಅದನ್ನು ಎರಡು ವಿಭಜನೆ ಮಾಡಿ ಈಸ್ಟರ್ನ್ ಬಂಗಾಳ ವೆಸ್ಟರ್ನ್ ಬಂಗಾಳ ಅಂತ ಇಲ್ಲಿ ನಾಮಕರಣವನ್ನು ಮಾಡಿದ್ರು ಆ ಒಂದು ಬಂಗಾಳ ವಿಭಜನೆ ಏನಾಯಿತು ನಮ್ಮ ಒಂದು ಭಾರತದವರು ಬಂಗಾಳ ವಿಭಜನೆ ಆಗಬಾರ್ದು ಅಂತ ಇತ್ತು ಆದರೆ ಇಲ್ಲಿ ಬಂಗಾಳ ವಿಭಜನೆ ಆಗಿಬಿಡ್ತು ಅದಕ್ಕೆ ಸ್ವಲ್ಪ ಇಲ್ಲಿ ದಂಗೆ ಕೂಡ ಎದ್ದಿದ್ರು ಅದನ್ನು ಕೂಡ ನೀವು ನೆನಪಿಟ್ಕೋಬೇಕು ನೆಕ್ಸ್ಟ್ ಇಲ್ಲಿ ಏನು ಬಂಗಾಳ ಇದೆ ಅದನ್ನು ನೆಕ್ಸ್ಟ್ ಇನ್ನೂ ಕೂಡ ಜಾಯಿಂಟನ್ನು ಮಾಡಲಾಯಿತು ಯಾವಾಗಪ್ಪ ಅಂತ ಅಂದರೆ 1911-12 ರಲ್ಲಿ ಈ ಒಂದು ಬಂಗಾಳ ವಿಭಜನೆ ಏನಿದೆ ಅದು ಮತ್ತೆ ಇಲ್ಲಿ ಒಂದು ಬಂಗಾಳ ಆಯಿತು ಅದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗಿರ್ತದೆ ಆವಾಗ ಇದ್ದಂತಹ ಒಂದು ಏನು ವೈಸರ ಯಾರಪ್ಪ ಅಂತ ಅಂದರೆ ಲಾರ್ಡ್ ಯಾರು ಅಂತ ನೀವು ಆನ್ಸರ್ನ ಮಾಡಿ ತುಂಬ ಇಂಪಾರ್ಟೆಂಟು ಏನು ಬಂಗಾಳವನ್ನು ಏನು 1911 ರಿಂದ 1912 ರಲ್ಲಿ ಏನು ಮತ್ತೆ ಬಂಗಾಳ ವಿಭಜನೆ ಆಗಿರೋ ಬಂಗಾಳವನ್ನು ಒಂದು ಮಾಡಲಾಯಿತು ಆಗ ಇದ್ದಂತಹ ಒಂದು ಏನು ಈ ವೈಸರಾಯ್ ಯಾರು ಅಂತ ನೀವು ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಬಹುದು ಓಕೆ ಇಲ್ಲಿ ಬಂಗಾಳ ವಿಭಜನೆ ಆಗಿದ್ದು 1905 ರಲ್ಲಿ ಅದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗಿರ್ತದೆ ಓಕೆ ಇಲ್ಲಿ ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಯಾರು ಅಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂತ 1885 ರಲ್ಲಿ ಸ್ಥಾಪನೆ ಆಯಿತು ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆದಾಗ ಇಲ್ಲಿ ಯಾರು ಸ್ಥಾಪನೆಯನ್ನು ಮಾಡಿದರು ಅಂತಂದರೆ ಸ್ಕಾಟ್ಲ್ಯಾಂಡಿನ ಎ ಓ ಹ್ಯೂಮ್ ಎಂಬತಕ್ಕಂಥವ್ರು ಈ ಒಂದು ಏನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಸ್ಥಾಪನೆಯನ್ನು ಮಾಡಲಾಯಿತು ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯನ್ನು ಮಾಡಿದಾಗ ಪ್ರಪ್ರಥಮವಾಗಿ ಇದ್ದಂತಹ ಒಂದು ಅಧ್ಯಕ್ಷರು ಅಥವಾ 1885 ರಲ್ಲಿ ಬಾಂಬೆನಲ್ಲಿ ಅಧಿವೇಶನ ನಡೀತು ಅಥವಾ ಮುಂಬೈನಲ್ಲಿ ಅಧಿವೇಶನ ನಡೀತು ಆ ಒಂದು ಅಧಿವೇಶನದ ಒಂದು ಅಧ್ಯಕ್ಷರು ಯಾರಾಗಿದ್ದರು ಅಂತಂದರೆ WC ಬ್ಯಾನರ್ಜಿ ಅವರಾಗಿದ್ದರು ಅದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗಿರ್ತದೆ ಓಕೆ ಇಲ್ಲಿ ಕೊನೆಯ ಪ್ರಶ್ನೆ ನೋಡಿ ಈಗ ಇಂಡಿಯನ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಎಲ್ಲಿದೆ ಅಂತ ಕೇಳಿದರೆ ನೋಡಿ ಇಲ್ಲಿ ತುಂಬ ಇಂಪಾರ್ಟೆಂಟು ಇಲ್ಲಿ ನಮ್ಮ ಒಂದು ಹಿಮಾಚಲ ಪ್ರದೇಶ ಆಗಿರ್ಬೋದು ಉತ್ತರಾಖಂಡ ಆಗಿರ್ಬೋದು ಅಥವಾ ಏನು ಮೇಲೆ ಇರತಕ್ಕಂಥ ಒಂದು ಬೇರೆ ಬೇರೆ ದೇಶ ಆಗಿರ್ಬೋದು ಉತ್ತರಾಖಂಡ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಈ ರೀತಿಯಾಗಿ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿ ಬರೀ ಏನು ಮೌಂಟೇನ್ಸ್ಗಳು ಇರೋ ಕಾರಣದಿಂದ ಪರ್ವತಗಳು ಇರೋ ಕಾರಣದಿಂದಾಗಿ ಅಲ್ಲಿ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಸ್ವಲ್ಪ ಇಲ್ಲಿ ನಮಗೆ ಅಲ್ಲಿ ನೀವು ಹೋಗಿ ನೋಡಿದರೆ ಗೊತ್ತಾಗಿರ್ತದೆ ಅಲ್ಲಿ ಬಿಲ್ಡಿಂಗ್ಗಳು ಹೇಗೆ ಕಟ್ಟಿರ್ತಾರೆ ಅಂತ ಅಲ್ಲಿ ತುಂಬ ಡಿಫ್ರೆಂಟಾಗಿ ಬಿಲ್ಡಿಂಗನ್ನು ಕಟ್ಟಿರ್ತಾರೆ ಯಾಕೆ ಅಂತಂದರೆ ಇಂಡಿಯನ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಉತ್ತರಾಖಂಡ್ನಲ್ಲಿ ಇರತಕ್ಕಂಥ ಒಂದು ಇಂಡಿಯನ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ಏನು ಅರ್ಥಕ್ವೇಕ್ ಆಗ್ಬೋದು ಅಥವಾ ಭೂಕಂಪ ಆಗ್ಬೋದು ಅಥವಾ ಸುನಾಮಿ ಆಗ್ಬೋದು ಏನಾದರೂ ಬೇರೆ ಬೇರೆ ಅಲ್ಲಿ ಜಾಸ್ತಿ ಇದ್ದೇ ಇರುತ್ತೆ ಆ ಒಂದು ಕಾರಣದಿಂದಾಗಿ ಬಿಲ್ಡಿಂಗನ್ನು ಯಾವ ರೀತಿ ಕಟ್ಟಿದರೆ ನಾವು ಕರೆಕ್ಟಾಗಿ ಇರ್ಬೋದು ಅಂತ ಇಲ್ಲಿ ಇಂಡಿಯನ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿಕೊಡುತ್ತೆ ಅದು ಎಲ್ಲಿದೆ ಅಂತ ಕೇಳಿದರೆ ಉತ್ತರಾಖಂಡದಲ್ಲಿ ಇರತಕ್ಕಂಥದ್ದು ಇದನ್ನು ನೀವು ನೆನಪಿಟ್ಕೋಬೇಕಾಗಿರ್ತದೆ ಓಕೆ ಈಗ ಆನ್ಲೈನ್ ಕರೆಂಟ್ ಅಫೇರ್ಸನ್ನು ಈಗ ಸಕ್ಸಸ್ಫುಲ್ಲಿಯಾಗಿ ಮುಗಿಸಿದ್ದೇವೆ ಈಗ ಡೈರೆಕ್ಟಾಗಿ ನಾವು ಏನು ಮಾಡೋಣ ಅಂತಂದರೆ ನಮ್ಮ ಒಂದು ಮ್ಯಾಪ್ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ ಬನ್ನಿ ಈಗ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಮ್ಯಾಪ್ ಪ್ರಶ್ನೆಯಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಟ್ಟಿದ್ದೆ ಏನಪ್ಪ ಅಂತಂದರೆ ಹಿಂದಿನ ಒಂದು ಮ್ಯಾಪ್ ಪ್ರಶ್ನೆಯಲ್ಲಿ ಟಿಟಿಕಾಕಾ ಎಂಬತಕ್ಕಂಥ ಒಂದು ಸರೋವರ ಯಾವ ಒಂದು ದೇಶದಲ್ಲಿದೆ ಅಂತ ಕೇಳಿದ್ದೆ
ಈ ಒಂದು ಟಿಟಿಕಾಕಾ ಎಂಬತಕ್ಕಂಥ ಒಂದು ಸರೋವರ ಇಲ್ಲಿ ಸೌತ್ ಅಮೆರಿಕಾ ಖಂಡದಲ್ಲಿ ಇರತಕ್ಕಂಥದ್ದು. ಸೌತ್ ಅಮೆರಿಕಾದ ಒಂದು ಪೇರು ಮತ್ತು ಬೊಲಿವಿಯಾ, ಪೇರು ಮತ್ತು ಬೊಲಿವಿಯಾದ ಒಂದು ನಡುವೆ, ಪೇರು ಮತ್ತು ಬೊಲಿವಿಯಾದ ನಡುವೆ ಈ ಒಂದು ಟಿಟಿಕಾಕಾ ಸರೋವರ ಇರತಕ್ಕಂಥದ್ದು. ಈ ಸರೋವರದ ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತ ಅಂದರೆ, ಇದು ಅತ್ಯಂತ ಎತ್ತರದಲ್ಲಿರುವ ಅಂದರೆ ಪ್ರಪಂಚದಲ್ಲಿ ಅತ್ಯಂತ ಎತ್ತರದಲ್ಲಿ ಇರತಕ್ಕಂಥ ಒಂದು ಸರೋವರ ಯಾವುದಪ್ಪ ಅಂತಂದರೆ ಅದು ಟಿಟಿಕಾಕಾ ಸರೋವರ. ನೆಕ್ಸ್ಟ್ ಇಲ್ಲಿ ಈ ಒಂದು ಟಿಟಿಕಾಕಾ ಸರೋವರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಮೌಂಟೇನ್ಸಲ್ಲಿದ್ದಾವೆ ಅಂತಂದರೆ ನೋಡಿ, ಇಲ್ಲಿ ರಾಕಿ ಮೌಂಟೇನ್ಸ್ ಮತ್ತು ಅಪ್ಲೇಷಿಯನ್ ಮೌಂಟೇನ್ಸ್ ಇಲ್ಲಿ ನಮ್ಮ ಒಂದು ನಾರ್ತ್ ಅಮೆರಿಕಾದಲ್ಲಿ ಇದ್ದರೆ, ನಮ್ಮ ಒಂದು ಸೌತ್ ಅಮೆರಿಕಾದಲ್ಲಿ ಒಂದು ಇಂಪಾರ್ಟೆಂಟ್ ಮೌಂಟೇನ್ ಇದೆ, ಯಾವ ಮೌಂಟೇನ್ ಅಂತ ನೀವು ಆನ್ಸರ್ನ ಮಾಡಿ. ಆ ಮೌಂಟೇನ್ನ ಒಂದು ಅತಿ ಎತ್ತರದ ಒಂದು ಪ್ರದೇಶ ಯಾವುದಪ್ಪ ಅಂತಂದರೆ ಅಕೋಂಕಾಗ್ವಾ ಅಂತ ಕರಿತೇವೆ. ಅಕೋಂಕಾಗ್ವಾ, ಅಕೋಂಕಾಗ್ವಾ ಎಲ್ಲಿದೆ ಅಂತ ನೀವು ನೋಡಿದರೆ ಇಲ್ಲಿ ಅರ್ಜೆಂಟೈನಾದಲ್ಲಿ ಇರತಕ್ಕಂಥದ್ದು. ಅರ್ಜೆಂಟೈನಾದಲ್ಲಿ ಅಕೋಂಕಾಗ್ವಾ ಇರತಕ್ಕಂಥದ್ದು ಆ ಒಂದು ಮೌಂಟೇನ್ನ ಅತಿ ಎತ್ತರದ ಒಂದು ಪ್ರದೇಶ ಆಗಿರ್ತಕ್ಕಂಥದ್ದು. ಅದೇ ಇಲ್ಲಿ ಟಿಟಿಕಾಕಾ ಸರೋವರ ಇಲ್ಲಿ ಅತಿ ಎತ್ತರದ ಸರೋವರ ಯಾಕಪ್ಪ ಅಂತಂದರೆ ಆ ಒಂದು ಮೌಂಟೇನ್ ಮೇಲೆ ಇರತಕ್ಕಂಥ ಒಂದು ಸರೋವರ ಆಗಿರೋ ಕಾರಣದಿಂದಾಗಿ, ಅಥವಾ ಪರ್ವತದ ಮೇಲೆ ಇರತಕ್ಕಂಥ ಒಂದು ಸರೋವರ ಆಗಿರೋ ಕಾರಣದಿಂದಾಗಿ ಟಿಟಿಕಾಕಾ ಸರೋವರ ಅತಿ ಎತ್ತರದ ಸರೋವರ ಆಗಿರತಕ್ಕಂಥದ್ದು. ಆ ಒಂದು ಮೌಂಟೇನ್ ಹೆಸರು ಏನು ಅಂತ ನೀವು ಎಲ್ಲರೂ ಕೂಡ ಆನ್ಸರ್ನ ಮಾಡಬೇಕಾಗಿರ್ತದೆ. ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡಿ. ಓಕೆ, ಇಲ್ಲಿ ಇವತ್ತಿನ ಒಂದು ಏನು ಮ್ಯಾಪ್ ಪ್ರಶ್ನೆ ಇದೆ ಅದನ್ನು ನೋಡ್ಕೋತಾ ಹೋಗೋಣ. ಇವತ್ತಿನ ಮ್ಯಾಪ್ ಪ್ರಶ್ನೆ ಏನಪ್ಪ ಅಂತಂದರೆ ಟ್ರಾನ್ಸ್ ಸೈಬೇರಿಯನ್ ರೈಲು ಮಾರ್ಗ ಯಾವ ಒಂದು ಪ್ರದೇಶದಿಂದ ಯಾವ ಒಂದು ಪ್ರದೇಶಕ್ಕೆ ಇದೆ ಅಂತ. ಟ್ರಾನ್ಸ್ ಸೈಬೇರಿಯನ್ ರೈಲು ಮಾರ್ಗ ಎರಡು ಪ್ರದೇಶವನ್ನು ಏನು ಇದು ಮಾಡ್ತದೆ ಅಥವಾ ಟಚ್ ಮಾಡ್ತದೆ, ಆ ಎರಡು ಪ್ರದೇಶ ಯಾವ್ಯಾವುದು ಅಂತ ನೀವು ಆನ್ಸರ್ನ ಮಾಡಬೇಕು. ತುಂಬ ಇಂಪಾರ್ಟೆಂಟು. ಟ್ರಾನ್ಸ್ ಸೈಬೇರಿಯನ್ ರೈಲು ಮಾರ್ಗ ಇಲ್ಲಿ ರಷ್ಯಾದಲ್ಲಿ ಇರತಕ್ಕಂಥದ್ದು, ಇಲ್ಲಿಂದ ಇಲ್ಲಿಗೆ ಇರತಕ್ಕಂಥದ್ದು. ಆ ಒಂದು ಎರಡು ಪ್ರದೇಶ ಯಾವ್ಯಾವುದು ನೀವು ಆನ್ಸರ್ನ ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಬಹುದು. ತುಂಬ ಇಂಪಾರ್ಟೆಂಟ್ ಮ್ಯಾಪ್ ಪ್ರಶ್ನೆ ಇದು, ಎಲ್ಲರೂ ಕೂಡ ಆನ್ಸರ್ನ ಮಾಡಿ. ಅತಿ ಲಾಂಗೆಸ್ಟ್ ರೈಲು ಮಾರ್ಗ ಯಾವುದಪ್ಪ ಅಂತಂದರೆ ಇದೇ ಟ್ರಾನ್ಸ್ ಸೈಬೇರಿಯನ್ ರೈಲು ಮಾರ್ಗ ಆಗಿರ್ತಕ್ಕಂಥದ್ದು. 9000 ಕಿಲೋಮೀಟರ್ ಈ ಒಂದು ರೈಲು ಮಾರ್ಗ ಇರತಕ್ಕಂಥದ್ದು, ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಬನ್ನಿ ಈಗ ನಮ್ಮ ಒಂದು ಪೇಪರ್ ಕಟಿಂಗ್ನ ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಪೇಪರ್ ಕಟಿಂಗ್ಸ್ಗಳಿದ್ದಾವೆ, ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಬನ್ನಿ ಈಗ ನೋಡಿ, ಇಲ್ಲಿ ಮೊದಲನೇದಾಗಿ ಸಮುದ್ರ ಸೌತಿ ಅಂತ ಒಂದು ಆರ್ಟಿಕಲ್ ಇದೆ, ಅದನ್ನು ನೋಡ್ಕೊಂಬಿಡೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ಬರಿಗಣ್ಣಿನಿಂದ ನೋಡಲು ನಮ್ಮ ಒಂದು ತರಕಾರಿಯಾದ ಒಂದು ಸೌತೆಕಾಯಿಯನ್ನು ಹೋಲುವುದರಿಂದ ಈ ಜಲಚರವನ್ನು ಸಮುದ್ರ ಸೌತಿ ಅಂತ ಇಲ್ಲಿ ಕರಿತೇವೆ. ಅಂದರೆ ಇದೊಂದು ಪ್ರಾಣಿ ಆಗಿರ್ತಕ್ಕಂಥದ್ದು, ಸಮುದ್ರದ ಒಂದು ಇರತಕ್ಕಂಥ ಅಕ್ವೆಟಿಕ್ ಲೈಫಲ್ಲಿ ಇರತಕ್ಕಂಥ ಒಂದು ಪ್ರಾಣಿ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಕೊಳವೆಯಾಕಾರದ ದೇಹವನ್ನು ಹೊಂದಿರುವ ಈ ಸಮುದ್ರ ಜೀವಿಗಳು ಸಮುದ್ರ ತಳದಲ್ಲಿ ಕಂಡು ಬರ್ತದೆ. ಇದುವರೆಗೆ ಸುಮಾರು 1717 ಪ್ರಭೇದದ ಸಮುದ್ರ ಸೌತೆಯನ್ನು ಗುರುತಿಸಲಾಗಿದ್ದು ಕೆಲವು 3-4 ಅಡಿ ಉದ್ದ ಇರ್ತದೆ. ಸಮುದ್ರ ಸೌತೆಯನ್ನು ಮಾನವನ ಆಹಾರವಾಗಿಯೂ ಕೂಡ ಬಳಸಲಾಗ್ತದೆ. ಹೆಚ್ಚಿನ ಪ್ರಭೇದಗಳು ಇಲ್ಲಿ ಸೌತೆಯನ್ನು ಹೋಲುವುದು ನಿಜವಾದರೂ ಕೆಲವು ಹಣ್ಣುಗಳ ರೀತಿಯಲ್ಲಿ ಇನ್ನೂ ಕೂಡ ಕೆಲವು ಹಾವುಗಳ ಆಕಾರವನ್ನು ಕೂಡ ಇಲ್ಲಿ ಪಡೆದಿರುವುದು ಇಲ್ಲಿ ಉಂಟಾಗಿರ್ತಕ್ಕಂಥದ್ದು. ಚೀನಾ ಸಮುದ್ರ ಸೌತೆಯನ್ನು ಕಳ್ಳ ಸಾಗಣೆ ಮಾಡುವ ದಂಧೆಯನ್ನು ಬೆಳೆದಿದ್ದು ಹೆಚ್ಚು ಬೆಲೆ ಬಾಳುವ ಒಂದು ಸಮುದ್ರ ಸೌತೆಯನ್ನು ಖರೀದಿಸಿ ತಿನ್ನುವ ಒಂದು ಅಲ್ಲಿನ ಒಂದು ಜನರಲ್ಲಿ ಇರ್ತಕ್ಕಂಥದ್ದು. ಅಂದರೆ ಈ ಒಂದು ಸಮುದ್ರ ಸೌತೆಯನ್ನು ತಿಂತಕ್ಕಂಥ ಒಂದು ಜನ ಎಲ್ಲಿರ್ತಾರೆ ಅಂತಂದರೆ ಚೀನಾದಲ್ಲಿ ಇರ್ತಾರೆ. ಚೀನಾದವರು ಏನು ಕೂಡ ಬೀಳೋದಿಲ್ಲ, ಎಲ್ಲವನ್ನು ಕೂಡ ತಿಂತಾರೆ. ಅದಕ್ಕಾಗಿ ಸಮುದ್ರ ಸೌತೆಯನ್ನು ಕೂಡ ಬೀಳೋದಿಲ್ಲ, ಅದನ್ನು ಕೂಡ ತಿಂತಾರೆ. ಸಮುದ್ರ ಸೌತೆ ಅಂತಂದರೆ ಅದೊಂದು ಪ್ರಾಣಿ ಜಲಚರ ಆಗಿರ್ತಕ್ಕಂಥದ್ದು, ಅದನ್ನು ಕೂಡ ನೆನಪಿಟ್ಕೊಳ್ಳಿ. ಅದೊಂದು ಸೌತೆಕಾಯಿ ಅಂತ ನೀವು ನೆನಪಿಟ್ಕೋಬಾರ್ದು, ಅದೊಂದು ಜಲಚರ, ಅದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗಿರ್ತದೆ. ನೋಡಿ, ಇಲ್ಲಿ ಈ ರೀತಿಯಾಗಿ ಸಮುದ್ರ ಸೌತೆ ಇರತಕ್ಕಂಥದ್ದು. ಓಕೆ, ಇಲ್ಲಿ ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ. ನೋಡಿ, ಇಲ್ಲಿ ಬ್ಯಾಟರ್ಗಳಿಗೆ ಹೆಲ್ಮೆಟ್ ಕಡ್ಡಾಯ ಅಂತ ಇದೆ. ಬ್ಯಾಟರ್ ಅಂತ ಅಂದರೆ ನೀವು ಏನು ಕ್ರಿಕೆಟಲ್ಲಿ ನೀವು ಬ್ಯಾಟ್ಸ್ಮನ್ನನ್ನು ನೋಡ್ತೀರಾ, ಅವರಿಗೆ ಹೆಲ್ಮೆಟ್ ಕಡ್ಡಾಯ ಅಂತ ಕೊಟ್ಟಿದ್ದಾರೆ. ಈ ಒಂದು ಜೂನ್ 1 ಇದನ್ನು ಜಾರಿಗೊಳಿಸ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಾಫ್ಟ್ ಸಿಗ್ನಲ್ ನಿಯಮ ರದ್ದು ಅಂತ ಇದೆ. ನೋಡಿ, ಇಲ್ಲಿ ದುಬೈನಲ್ಲಿ ಆನ್ಫೀಲ್ಡ್ ಅಂಪೈರ್ಗಳ ಒಂದು ವಿವಾದಾತ್ಮಕ ಒಂದು ಸಾಫ್ಟ್ ಸಿಗ್ನಲ್ ನಿಯಮ ರದ್ದು ಜೊತೆಗೆ ಬ್ಯಾಟರ್ಗಳು ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯ ಮಾಡಿರುವ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಜೂನ್ 1 ಆರಂಭವಾಗಲಿರುವ ಇಂಗ್ಲೆಂಡ್ ಹಾಗೂ ಐರ್ಲೆಂಡ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದಿಂದ ಈ ನಿಯಮ ಅಧಿಕೃತವಾಗಿ ಜಾರಿಗೆ ಬರಲಿದ್ದು, ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 2023 ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯಕ್ಕೂ ಕೂಡ ಈ ಒಂದು ನಿಯಮ ಅನ್ವಯಿಸಲಾಗಿದೆ ಅಂತ ಇಲ್ಲಿ ಎನ್ನಲಾಗಿದೆ. ಅಂದರೆ ಜೂನ್ 1 ಕಡ್ಡಾಯವಾಗಿ ಬ್ಯಾಟ್ಸ್ಮನ್ ಏನಿರ್ತಾರೆ ಅವರು ಹೆಲ್ಮೆಟನ್ನು ಧರಿಸಿಕೊಂಡೇ ಒಳಗೆ ಬರಬೇಕು. ನೆಕ್ಸ್ಟ್, ಇಲ್ಲಿ ಟೀಮ್ ಇಂಡಿಯಾ ಮಾಜಿ ನಾಯಕ ಸೌರವ್ ಗಂಗೂಲಿ ಅವರು ನೇತೃತ್ವದ ಒಂದು ICC ಪುರುಷರ ಕ್ರಿಕೆಟ್ ಸಮಿತಿ ಮತ್ತು ಮಹಿಳಾ ಕ್ರಿಕೆಟ್ ಸಮಿತಿಯ ಒಂದು ಸಲಹೆ ಮೇರೆಗೆ ಸಾಫ್ಟ್ ಸಿಗ್ನಲ್ ನಿಯಮ ತೆಗೆದುಹಾಕಿರುವ ICC ಅಂಪೈರ್ಗಳು ಇನ್ನು ಮುಂದೆ TV ಅಂಪೈರ್ಗೆ ನಿರ್ಧಾರಗಳನ್ನು ಉಲ್ಲೇಖಿಸುವಾಗ ಸಾಫ್ಟ್ ಸಿಗ್ನಲ್ ನೀಡುವ ಅಗತ್ಯ ಇಲ್ಲ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಆನ್ಫೀಲ್ಡ್ ಅಂಪೈರ್ಗಳು TV ಅಂಪೈರ್ನೊಂದಿಗೆ ಸಮಾಲೋಚಿಸುತ್ತಾರೆ ಎಂದು ತಿಳಿಸಿದೆ. ಇದರ ಜೊತೆಗೆ ವಿಕೆಟ್ ಹತ್ತಿರ ಕೀಪಿಂಗ್ ಮಾಡುವಾಗ ಹಾಗೂ ವೇಗದ ಬೌಲಿಂಗ್ ಎದುರು ಬ್ಯಾಟರ್ಗಳು ಕಡ್ಡಾಯವಾಗಿ ಹೆಲ್ಮೆಟ್ ಬಳಸುವಂತೆ ಇಲ್ಲಿ ಆದೇಶವನ್ನು ಮಾಡಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಗಲಿನಲ್ಲಿ ಬೆಳಕು ಇಲ್ಲಿ ಕಡಿಮೆಯಾದಾಗ ಫ್ಲಡ್ ಲೈಟ್ಗಳು ಬಳಸಿಕೊಂಡು ಆಟ ಮುಂದುವರಿಸುವುದ ಒಂದು ಅವಕಾಶವೂ ಕೂಡ ಇಲ್ಲಿ ಕಲ್ಪಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ತುಂಬ ಇಂಪಾರ್ಟೆಂಟು, ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತ ಒಂದು ಆಪ್ಷನ್ ಇದೆ, ಅಥವಾ ಸಾಫ್ಟ್ ಸಿಗ್ನಲ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ. ಇದನ್ನು ಸಾಫ್ಟ್ ಸಿಗ್ನಲ್ ಯಾವ ಒಂದು ಆಟಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳ್ಬೋದು, ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ, ಅದನ್ನು ಕೂಡ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ.
ಓಕೆ, ಮುಂದಿನ ಆರ್ಟಿಕಲ್ನ ನೋಡೋಣ. ನೋಡಿಲ್ಲಿ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಜಲಜೀವನ ಮಿಷನ್ಗೆ ಸಂಬಂಧಪಟ್ಟಂತೆ ನಾನು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಈಗ ಮುಂದಿನ ಒಂದು ಆರ್ಟಿಕಲ್ನಲ್ಲಿ ಇರತಕ್ಕಂಥ ಒಂದು ಮಾಹಿತಿಗಳನ್ನು ನೋಡ್ಕೊಳ್ತಾ ಹೋಗೋಣ. ನೋಡಿಲ್ಲಿ ಮೇ 28ಕ್ಕೆ ನೂತನ ಸಂಸತ್ ಭವನ ಉದ್ಘಾಟನೆ ಅಂತ. ನೋಡಿಲ್ಲಿ ಈಗ ಹಿಂದಿನ ಒಂದು ಸಂಸತ್ ಭವನ ರೌಂಡ್ ಆಕಾರದಲ್ಲಿ ಇದ್ದು ಈಗ ನೂತನ ಸಂಸತ್ ಭವನ ಇಲ್ಲಿ ಟ್ರಯಾಂಗಲ್ ಶೇಪ್ನಲ್ಲಿ ಇರತಕ್ಕಂಥದ್ದು. ಆ ಒಂದು ಸಂಸತ್ ಭವನದ ಒಂದು ವಿಶೇಷತೆ ಮತ್ತು ಸಂಸತ್ ಭವನದ ಒಂದು ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ಕಾರಕ್ಕೆ 9 ತುಂಬಿದ ಬೆನ್ನಲ್ಲೇ ಲೋಕಾರ್ಪಣೆ ಸಂಭವ ಅಂತ ಇದೆ. ನೋಡಿ ಇಲ್ಲಿ ಭವನದ ಹಲವು ವಿಶಿಷ್ಟ ಅಂತ ಇದೆ. ನೋಡಿ ಇಲ್ಲಿ ಈ ಒಂದು ಸಂಸತ್ ಭವನಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಮಾಹಿತಿ ಏನಿದೆ ಅದನ್ನು ನೋಡ್ಕೊಂಡ್ಬಿಡೋಣ. ತ್ರಿಕೋನಾಕಾರದ ಒಂದು ಈ ಸಂಸತ್ ಕಟ್ಟಡದ ನಿರ್ಮಾಣ 2021ರ ಜನವರಿ 15ರಂದು ಆರಂಭವಾಗಿತ್ತು. 1224 ಸಂಸದರು ಕೂಡಬಲ್ಲ ಒಂದು ಸಂಸತ್ತು ಇದಾಗಿದ್ದು 64500 ಚದರ ಮೀಟರ್ ವ್ಯಾಪ್ತಿಯಲ್ಲಿ ತಲೆ ಎತ್ತಿದೆ. ಜ್ಞಾನದ್ವಾರ, ಶಕ್ತಿದ್ವಾರ ಹಾಗೂ ಕರ್ಮದ್ವಾರ ಎಂಬ ಒಂದು ಮೂರು ಪ್ರವೇಶ ದ್ವಾರಗಳನ್ನು ಇದು ಹೊಂದಿರತಕ್ಕಂಥದ್ದು. ಸಂಸದರು, ಗಣ್ಯರು, ಸಂದರ್ಶಕರಿಗೆ ಮೂರು ಪ್ರತ್ಯೇಕ ದ್ವಾರಗಳು ಇದ್ದಾವೆ. ಸಾಂವಿಧಾನಿಕ ಹಾಲ್ ಎಂಬ ಒಂದು ವಿಶಿಷ್ಟ ಭಾಗವೂ ಕೂಡ ಇದರಲ್ಲಿ ಇದೆ. ಸಂವಿಧಾನದ ಮೂಲ ದಾಖಲೆ ಪ್ರತಿಯನ್ನು ಕೂಡ ಇಲ್ಲಿ ಇರಿಸಲಾಗಿದೆ. ಗ್ರಂಥಾಲಯ ಸಮಿತಿಗಳ ಒಂದು ಕೋಣೆಗಳು ಹಾಗೂ ಭೋಜನಾಲಯ ಇದರಲ್ಲಿ ಇರತಕ್ಕಂಥದ್ದು. ಮಹಾತ್ಮ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಹಾಗೂ ದೇಶದ ಈವರೆಗಿನ ಪ್ರಧಾನಿಗಳ ಒಂದು ಚಿತ್ರಗಳನ್ನು ಕೂಡ ನೂತನ ಸಂಸತ್ ಭವನದಲ್ಲಿ ಇರಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರು ಇಲ್ಲಿ ಈ ಒಂದು ಸಂಸತ್ ಭವನಕ್ಕೆ ಏನು ಭೇಟಿ ನೀಡಿ ಅಲ್ಲಿ ಹೇಗೆಗಿದೆ ಅಂತ ಇಲ್ಲಿ ನೋಡಿದರೆ ನೀವು ಅದನ್ನು ನೀವು ನೋಡ್ಕೋಬೋದು. ಓಕೆ, ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಸಂಸತ್ ಭವನಕ್ಕೆ ಸಂಬಂಧಪಟ್ಟಂತೆ ನವದೆಹಲಿಯಲ್ಲಿ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕೂಡ ಸ್ವಲ್ಪ ಮಾಹಿತಿ ಇದೆ, ಅದನ್ನು ನೋಡ್ಕೊಂಬಿಡೋಣ. ನೋಡಿ, ಇಲ್ಲಿ ಸಂಸತ್ತಿನ ಒಂದು ನೂತನ ಕಟ್ಟಡ ಮೇ 28ರಂದು ಉದ್ಘಾಟನೆ ಆಗುವ ಸಾಧ್ಯತೆ ಇದೆ. ಮೇ 26ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 9 ವರ್ಷ ಸಂದಲಿದ್ದು ಇದೇ ದಿನಾಂಕದ ಒಂದು ಆಸುಪಾಸಿಗೆ ಸರ್ಕಾರದ 9ನೇ ವಾರ್ಷಿಕೋತ್ಸವವನ್ನು ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಇದೇ ಸಂದರ್ಭ ಇಲ್ಲಿ ದೆಲ್ಲಿ ಹೊಸ ಸಂಸತ್ ಕಟ್ಟಡ ಉದ್ಘಾಟಿಸುವ ಒಂದು ಉದ್ದೇಶ ಸರ್ಕಾರಕ್ಕೆ ಇದೆ ಅಂತ ಇಲ್ಲಿ ಮೂಲಗಳು ಹೇಳಿವೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಲ್ಲಿ ಪ್ರಧಾನಿ ಮೋದಿ ಅವರೇ 970 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಂಸತ್ ಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ G20 ದೇಶಗಳ ಒಂದು ಸ್ಪೀಕರ್ಗಳ ಒಂದು ಸಮ್ಮೇಳನವು ಕೂಡ ಈ ವರ್ಷದ ಉತ್ತರಾರ್ಧದಲ್ಲಿ ಇದೇ ಭವನದಲ್ಲಿ ನಡೆಯುವ ಒಂದು ನಿರೀಕ್ಷೆ ಕೂಡ ಇದೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಸತ್ ಭವನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ. ನೆನ್ಪಿಟ್ಕೊಳ್ಳಿ, ಹೊಸ ಸಂಸತ್ತು ಇಲ್ಲಿ ರಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ 1224 ಜನರು ಈಗ ಕೂರ್ಬೋದು. ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗಿರ್ತದೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ CEIR ಅಂತ, ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ. ಇನ್ನು ಮುಂದೆ ನಿಮ್ಮ ಒಂದು ಫೋನ್ ಏನಾದರೂ ಕಳುವಾದ ಒಂದು ತಕ್ಷಣ ನೀವು ಏನಾದರೂ ಹುಡುಕಬೇಕು ಅಂತಂದರೆ ಈ ಒಂದು CEIR ವೆಬ್ಸೈಟ್ ಏನಿದೆ ಅದರಲ್ಲಿ ನೀವು ಹೋಗಿ ನಿಮ್ಮ ಒಂದು IMEI ನಂಬರ್ನ ಹಾಕಿ ರಿಜಿಸ್ಟರ್ ಮಾಡಿದಿರಿ ಅಂತಂದರೆ ಅಲ್ಲಿಂದ ನೀವು ನಿಮ್ಮ ಒಂದು ಫೋನನ್ನು ಬೇಗ ಹುಡ್ಕೊಳ್ಳೋಕ್ಕೆ ಈಸಿ ಆಗ್ತದೆ. ನೋಡಿ, ಇಲ್ಲಿ ಕೇಂದ್ರ ಸರ್ಕಾರ ಪರಿಚಯಿಸಿದೆ CEIR ಎಂಬತಕ್ಕಂಥ ಒಂದು ಆ್ಯಪ್. ಕಳುವಾದ ಅಥವಾ ನಾಪತ್ತೆಯಾದ ನಿಮ್ಮ ಒಂದು ಮೊಬೈಲ್ ನೀವೇ ಹುಡುಕ್ಬೋದು. ನೋಡಿ, ಇಲ್ಲಿ ಕೇಂದ್ರ ಸರ್ಕಾರ ಹೊಸದಾಗಿ ಮೊಬೈಲ್ ಟ್ರ್ಯಾಕಿಂಗ್ ಸಿಸ್ಟಮನ್ನು ಪರಿಚಯ ಮಾಡಿದೆ. ಅದು ಯಾವ ಸಿಸ್ಟಮ್ ಅಂತ ಅಂದರೆ CEIR ಅಂತ. CEIR ಅಂತ ಅಂದರೆ ನಿಮಗೆ ಫುಲ್ ಫಾರ್ಮ್ ಕೇಳ್ತಾರೆ ನಿಮ್ಮ ಒಂದು PC ಎಕ್ಸಾಮ್ಗಳಲ್ಲಿ. ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ನೀವು ಆನ್ಸರ್ನ ಮಾಡಬೇಕಾಗಿರ್ತದೆ. ಅದನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಮಹಾರಾಷ್ಟ್ರ ಯಶಸ್ವಿ ಅಂತ ಇದೆ. ಮಹಾರಾಷ್ಟ್ರ ಪೊಲೀಸರು CEIR ಅಪ್ಲಿಕೇಶನ್ ಬಳಸಿಕೊಂಡು ಈ ವರ್ಷದ ಜನವರಿಯಿಂದ ಏಪ್ರಿಲ್ ಅವಧಿಯಲ್ಲಿ ಕಳುವಾದ ಮತ್ತು ಕಳೆದು ಹೋದ 1000ಕ್ಕೂ ಅಧಿಕ ಸ್ಮಾರ್ಟ್ಫೋನ್ಗಳನ್ನು ಪತ್ತೆ ಹಚ್ಚಿ ಇಲ್ಲಿ ವಶಪಡಿಸಿಕೊಂಡಿದ್ದಾರೆ. ಥಾಣೆ ನಗರದ ಒಂದು ಪೊಲೀಸರೇ ಕಳೆದ 4 ತಿಂಗಳಲ್ಲಿ 1.28 ಕೋಟಿ ರೂಪಾಯಿ ಮೌಲ್ಯದ 711 ಸ್ಮಾರ್ಟ್ಫೋನ್ಗಳು ಇರುವ ಒಂದು ಸ್ಥಳಗಳನ್ನು ಟ್ರ್ಯಾಕ್ ಮಾಡಿ ಮರಳಿ ಇಲ್ಲಿ ವಶಪಡಿಸಿಕೊಂಡು ಮಾಲೀಕರಿಗೆ ಹಸ್ತಾಂತರ ಒಂದು ಮಾಡುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಯಶಸ್ವಿ ಕೂಡ ಆಗಿದ್ದಾರೆ. ಈ ರೀತಿಯಾಗಿ ಕರ್ನಾಟಕದ ಒಂದು ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಏನಿದೆ ಈ ಒಂದು ಕರ್ನಾಟಕದಲ್ಲೂ ಕೂಡ ಇದನ್ನು ಬಳಸಲಾಗ್ತಿದ್ದು ಎಲ್ಲಪ್ಪ ಅಂತಂದರೆ ಹುಬ್ಬಳ್ಳಿಯಲ್ಲಿ ಇದನ್ನು ಬಳಸ್ತಾಗ್ತಾ ನಾವು ಹುಬ್ಬಳ್ಳಿ ಅಥವಾ ಧಾರವಾಡದಲ್ಲಿ ಈ ಒಂದು CEIR ಅಪ್ಲಿಕೇಶನನ್ನು ಈಗಾಗಲೇ ಬಳಸ್ತಾ ಇರ್ತಾ ಇದ್ರು. ಈಗ ನಮ್ಮ ಒಂದು ರಾಜ್ಯದಲ್ಲೇ ಅಥವಾ ನಮ್ಮ ಒಂದು ದೇಶದಲ್ಲೇ ಈ ಒಂದು CEIR ಎಂಬತಕ್ಕಂಥ ಒಂದು ಏನು CE ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಇದೆ. ಅದನ್ನು ನಮ್ಮ ಒಂದು ಭಾರತದಲ್ಲಿ ಈಗ ಶುರು ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೀವು ಏನಾದರೂ ಇನ್ನು ಮುಂದೆ ನಿಮ್ಮ ಒಂದು ಫೋನ್ ಕಳೆದೋದ್ರೆ CEIR ಅಪ್ಲಿಕೇಶನ್ಗೆ ನೀವು ಹೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಅಲ್ಲಿಂದ ನೀವು ಆ ಒಂದು ನಿಮ್ಮ ಒಂದು ಕಳೆದು ಹೋದ ಫೋನ್ಗೆ ನೀವು ಅಲ್ಲಿಂದಲೇ ನೀವು ಡೈರೆಕ್ಟಾಗಿ ಹುಡ್ಕೋದಕ್ಕೆ ನೀವು ಶುರು ಮಾಡ್ಬೋದು. ಕಿಶ್ತ್ವಾರ್ನಲ್ಲಿ ಅಪರೂಪದ ಹಿಮಚರಿತೆ ಅಂತ ಒಂದಿದೆ. ನೋಡಿ, ಇಲ್ಲಿ ಜಮ್ಮು ಕಾಶ್ಮೀರದ ಒಂದು ಕಿಶ್ತ್ವಾರ್ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಅಪರೂಪದ ಹಿಮಚರಿತೆ ಕಂಡು ಬಂದಿರತಕ್ಕಂಥದ್ದು. 1195 ಕಿಲೋಮೀಟರ್ಗಳಷ್ಟು ಸವಿಸ್ತಾರವನ್ನು ಕಿಶ್ತ್ವಾರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಳವಡಿಸಲಾಗಿರುವ ಕ್ಯಾಮೆರಾದಲ್ಲಿ ಹಿಮಚರಿತೆ ಒಂದು ಸಂಚಾರ ಇಲ್ಲಿ ದಾಖಲೆ ಆಗಿರತಕ್ಕಂಥದ್ದು. ಬಹುತೇಕ ಅಳಿದು ಹೋಗಿದೆ ಎಂದೇ ನಂಬಲಾಗಿದೆ. ಒಂದು ಹಿಮಚಿರತೆಯ ಒಂದು ಸಂತತಿ ಕಂಡು ಬಂದಿರುವುದು ಇಲ್ಲಿ ವನ್ಯಜೀವಿ ಸಂರಕ್ಷಣಾ ತಂಡದ ಸದಸ್ಯರಲ್ಲಿ ಇಲ್ಲಿ ಹರ್ಷದ ಒಂದು ಅಲೆ ಎಬ್ಬಿಸಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಹಿಮಚಿರತೆ ಈಗಾಗಲೇ ಎಕ್ಸ್ಟಿಂಕ್ಟ್ ಆಗಿದ್ದು ಅಂತ ಇಲ್ಲಿ
ಅಂದ್ಕೊಂಡಿದ್ರು. ಆದರೆ ಇಲ್ಲಿ ಈಗ ರೀಸೆಂಟಾಗಿ ಇಲ್ಲಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು, ಅದನ್ನು ಕೂಡ ನೆನಪಿಟ್ಕೊಳ್ಳಿ. ಓಕೆ, ಇಲ್ಲಿ ಮುಂದೆ ಬರ್ತಕ್ಕಂಥ ಒಂದು ಆರ್ಟಿಕಲ್ಗಳನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ವೀಡಿಯೋದಲ್ಲಿ ಈಗ ಇಷ್ಟು ಆರ್ಟಿಕಲ್ ಸಾಕು. ನೆಕ್ಸ್ಟ್ ಈಗ ಡೈರೆಕ್ಟಾಗಿ ನಮ್ಮ ಒಂದು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ, ಬನ್ನಿ ಈಗ. ಓಕೆ ಸ್ಪರ್ಧಾ ಮಿತ್ರರೇ, ಈಗ ಒಂದನೇ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ಜಾಗತಿಕ ತಂತ್ರಜ್ಞಾನ ಸ್ಪರ್ಧೆಯಾದ G20 ಟೆಕ್ ಸಮಿಟ್ ಅನ್ನು ಯಾವ ಬ್ಯಾಂಕ್ ಇಲ್ಲಿ ಮತ್ತು ಸಂಸ್ಥೆ ಪ್ರಾರಂಭ ಮಾಡಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ RBI ಬ್ಯಾಂಕ್ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ದೇಶ ಸರ್ಕಾರವು ಯಂತ್ರಗಳು ನೋಡಬಹುದು 2023 ಶೃಂಗಸಭೆಯನ್ನು ಪ್ರಾರಂಭ ಮಾಡಿತು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ UAE ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರದ ಜಾತಿ ಆಧಾರಿತ ಸಮೀಕ್ಷೆಗೆ ಪಾಟ್ನಾ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಿಹಾರ ಆಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ದೇಶವು ತನ್ನ ಒಂದು ಮೊದಲ ಸಮುದ್ರದೊಳಗಿನ ಸುರಂಗವನ್ನು ಶೀಘ್ರದಲ್ಲಿ ಇಲ್ಲಿ ಪೂರ್ಣಗೊಳಿಸಲಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ಭಾರತ. ಭಾರತ ದೇಶವು ತನ್ನ ಒಂದು ಮೊದಲ ಒಂದು ಸಮುದ್ರದೊಳಗಿನ ಸುರಂಗವನ್ನು ಶೀಘ್ರದಲ್ಲಿ ಇಲ್ಲಿ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ಇದೆ. ಮುಂದಿನ ಪ್ರಶ್ನೆ, NTPC ಗ್ರೂಪ್ ತನ್ನ ಒಂದು ಮೊದಲ ಸಾಗರೋತ್ತರ ಸಾಮರ್ಥ್ಯದ ಒಂದು ಸೇರ್ಪಡೆಯನ್ನು ಯಾವ ದೇಶದಲ್ಲಿ ಮಾಡಿತು ಮತ್ತು ಇದರ ಒಂದು ಪರಿಣಾಮವಾಗಿ ಒಟ್ಟು 73,304 ಮೆಗಾವ್ಯಾಟ್ ಸ್ಥಾಪಿತ ಸಾಮರ್ಥ್ಯ ಇದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ಬಾಂಗ್ಲಾದೇಶ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕ್ರೆಮ್ಲಿನ್ ಮೇಲಿನ ಡ್ರೋನ್ ದಾಳಿಯ ಹಿಂದೆ US ಇದೆ ಅಂತ ಯಾವ ದೇಶ ಇಲ್ಲಿ ಆರೋಪ ಮಾಡಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ರಷ್ಯಾ ಇದಕ್ಕೆ ಆರೋಪವನ್ನು ಮಾಡಿದೆ. ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಟಾಡಿ ಟ್ಯಾಪರ್ಸ್ಗಾಗಿ ವಿಮಾ ಯೋಜನೆಯನ್ನು ಇಲ್ಲಿ ಈ ಜಾರಿಗೊಳಿಸಿದೆ ಅಂತ ಕೇಳಿದರೆ, ಆಪ್ಷನ್ ಬಿ ಇಲ್ಲಿ ತೆಲಂಗಾಣ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಒಂದು ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಮಂತ್ರಿಗಳು ಯಾವ ರಾಜ್ಯದಲ್ಲಿ ಭೇಟಿಯಾದರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಗೋವಾದಲ್ಲಿ ಭೇಟಿಯನ್ನು ಆದರು. ಮುಂದಿನ ಪ್ರಶ್ನೆ, ಬುದ್ಧ ಪೂರ್ಣಿಮೆಯ ಒಂದು ದಿನದಂದು ಯಾವ ದೇಶದ ಬುದ್ಧ ಭಕ್ತರು ವೆಸಕ್ ಆಚರಿಸಿದರು ಅಂತ ಕೇಳಿದರೆ, ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಶ್ರೀಲಂಕಾ ಇಲ್ಲಿ ಆಚರಣೆಯನ್ನು ಮಾಡಿತು. ಮುಂದಿನ ಪ್ರಶ್ನೆ, ಯುನೈಟೆಡ್ ಕಿಂಗ್ಡಮ್ನೊಂದಿಗೆ NET0 ಇನ್ನೋವೇಷನ್ ವರ್ಚುವಲ್ ಸೆಂಟರ್ ಅನ್ನು ಯಾವ ದೇಶ ಇಲ್ಲಿ ಪ್ರಾರಂಭ ಮಾಡಿತು ಅಂತ ಕೇಳಿದರೆ, ಆಪ್ಷನ್ ಸಿ ಇಲ್ಲಿ ಭಾರತ ದೇಶ ಇಲ್ಲಿ ಪ್ರಾರಂಭವನ್ನು ಮಾಡಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಬುದ್ಧ ಪೂರ್ಣಿಮಾ 2023 ಯಾವ ದಿನಾಂಕದಂದು ಆಚರಣೆಯನ್ನು ಮಾಡಿದರು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ May 4 ಆಚರಣೆಯನ್ನು ಮಾಡಿದರೆ. ಮುಂದಿನ ಪ್ರಶ್ನೆ, ಮೆಟ್ರೋ ಮಾರ್ಗಗಳು, CNG ಬಸ್ಗಳು ಮತ್ತು ರೈಲ್ವೆ ಸಿಗ್ನಲಿಂಗ್ ವ್ಯವಸ್ಥೆಗಳಿಗೆ ಬಾಂಗ್ಲಾದೇಶಕ್ಕೆ ಯಾವ ದೇಶವು USD 300 ಕೋಟಿ ಹಣಕಾಸು ಬೆಂಬಲವನ್ನು ನೀಡುತ್ತಿದೆ ಅಂತ ಕೇಳಿದರೆ, ಆಪ್ಷನ್ ಬಿ ಇಲ್ಲಿ ದಕ್ಷಿಣ ಕೊರಿಯಾ ಇದಕ್ಕೆ ನೀಡ್ತಾ ಇರತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ದೇಶದ ವೇಗದ ಬೌಲರ್ ಶಬ್ನಿಬ್ ಇಸ್ಮಾಯಿಲ್ ಅಂತಾರಾಷ್ಟ್ರೀಯ ಕ್ರಿಕೆಟನ್ನು ತ್ಯಜಿಸಿದರು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ದಕ್ಷಿಣ ಆಫ್ರಿಕಾ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಪುಣೆಯಲ್ಲಿ DRDO ವಿಜ್ಞಾನಿಗಳನ್ನು ಯಾವ ಆರೋಪದ ಮೇಲೆ ಬಂಧಿಸಲಾಯಿತು ಅಂತ ಇಲ್ಲಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಬೇಹುಗಾರಿಕೆಯ ಒಂದು ಆರೋಪದ ಮೇಲೆ ಬಂಧಿಸಲಾಗಿದೆ. ಓಕೆ, ಇಲ್ಲಿ ಮುಂದಿನ ಒಂದು ಪ್ರಶ್ನೆಗಳನ್ನು ಆನ್ಸರ್ ಮಾಡ್ಕೊಳ್ತಾ ಹೋಗಿ. ಕಲ್ಲಿದ್ದಲು ಗಣಿಗಾರರ ದಿನವನ್ನು ಯಾವ ದಿನಾಂಕದಂದು ಆಚರಣೆಯನ್ನು ಮಾಡುತ್ತೆ ಅಂತ ಪ್ರಶ್ನೆ ಇದೆ, ಆನ್ಸರ್ನ ಮಾಡಿ. ಸ್ಪಿತಿ ಕಣಿವೆಯಲ್ಲಿ ಮಹಿಳೆಯರಿಗೆ ಮಾಸಿಕ 1,500 ಪ್ರೋತ್ಸಾಹನವನ್ನು ಯಾವ ರಾಜ್ಯ ಕ್ಯಾಬಿನೆಟ್ ಅನುಮೋದನೆ ಮಾಡಿದೆ ಅಂತ ಕೇಳಿದರೆ, ಆನ್ಸರ್ನ ಮಾಡಿ. ಯಾವ ದೇಶದಲ್ಲಿ UPI ಮೂಲಕ ವ್ಯಾಪಾರಿ ಪಾವತಿಗಳು ಫೈನಾನ್ಷಿಯಲಿ 2026 ವೇಳೆಗೆ $1 ಟ್ರಿಲಿಯನ್ ತಲುಪುವ ನಿರೀಕ್ಷೆ ಇದೆ ಅಂತ ಇದೆ, ಆನ್ಸರ್ನ ಮಾಡಿ. ಮತ್ತು ಕೊನೆಯ ಪ್ರಶ್ನೆ, May 2023 ಭಾರತದ ಒಂದು ಯಾವ ರಾಜ್ಯದಲ್ಲಿ ಗಲಭೆಗಳು ನಡೆಯುತ್ತಿವೆ ಅಂತ ಕೇಳಿದರೆ, ಇದಕ್ಕೂ ಕೂಡ ಆನ್ಸರ್ನ ಮಾಡಿ. ಟೋಟಲ್ ಆಗಿ 4-5 ಪ್ರಶ್ನೆಗಳು ಕೊಟ್ಟಿದ್ದೇನೆ, ಆನ್ಸರ್ನ ಮಾಡಿ. ವಿಡಿಯೋ ಹೆಲ್ಪ್ಫುಲ್ ಆಗಿದೆ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಪ್ಪದೆ ನೋಡ್ತಾ ಹೋಗಿ. ಡೈಲಿ ಕರೆಂಟ್ ಅಫೇರ್ಸ್ಗಳು ಬರ್ತಾ ಇರ್ತದೆ, ಅದನ್ನು ಕೂಡ ನೋಡ್ತಾ ಹೋಗಿ ಸಪೋರ್ಟ್ನ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಟೆಲಿಗ್ರಾಮ್ನ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಓಕೆ, ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.